ಹೀಗೆ ನಾಲ್ಕು ವರ್ಣಗಳಿಗೆ ಸಂಬಂಧಪಟ್ಟ ದೇವತಾ ಗಣಗಳನ್ನು ಹೇಳಿದರು. ಈ ನಾಲ್ಕು ವರ್ಣಗಳಲ್ಲಿ ಸಮಷ್ಟಿಯಾಗಿ ವೀತ ಭಯ ನಾರಾಯಣ ಚತುಷ್ಪಾತು ತಾನೆಂದೆನಿಸಿ ತತ್ತಜ್ಜಾತಿ ಧರ್ಮ ಸುಕರ್ಮಗಳ ತಾ ಮಾಡಿ ಮಾಡಿಸುವ ಚೇತನರ ಒಳ ಹೊರಗೆ ಓತ ಪ್ರೋತನಾಗಿದ್ದೆಲ್ಲರಿಗೆ ಸಂಪ್ರೀತಿಯಲ್ಲಿ ಧರ್ಮಾರ್ಥ ಕಾಮಾದಿಗಳ ಕೊಡುತಿಹನು. ವೀತ ಭಯ ನಾರಾಯಣ ವಿದ್ವತ್ತಮೋ ವೀತಭಯ ಪುಣ್ಯಶ್ರವಣ ಕೀರ್ತನ. ಇಲ್ಲಿ ಅಲ್ಲಲ್ಲಿ ವಿಷ್ಣು ಸಹಸ್ರನಾಮದ ಅನೇಕ ನಾಮಗಳನ್ನ ಪದ್ಯಗಳಲ್ಲಿ ಬಳಸ್ತಾರೆ. ಆ ವಿಷ್ಣು ಸಹಸ್ರನಾಮದ ಅನುಸಂಧಾನ ಮತ್ತು ಅದಕ್ಕೆ ಮೂಲಭೂತವಾಗಿರತಕ್ಕಂಥ ಬೃಹತಿ ಸಹಸ್ರದ ಚಿಂತನೆ ನಮಗೆ ಈ ಪದ್ಯದ ಜೊತೆಗೆ ಆಗಬೇಕು ಅನ್ನುವುದಕ್ಕೋಸ್ಕರ ಅದನ್ನ ಸಾಮಾನ್ಯವಾಗಿ ಇಂಥ ನಾಮಗಳು ಬಂದಾಗ ಅದಕ್ಕೆ ಸಂಬಂಧಪಟ್ಟ ಬೃಹತಿ ಸಹಸ್ರದ ಮಂತ್ರವನ್ನ ಜಮಖಂಡಿ ವಾದರಾಜಾಚಾರ್ಯರು ಕೊಡ್ತಾರೆ. ಅದು ಏನು ಅಂದ್ರೆ ನಿಮಗೆ ಅದು ಉಪಯೋಗ ಇಲ್ಲ, ಅದು ಕೊಟ್ಟದ್ದು ಪ್ರಿಂಟ್ ಆದದ್ದು ಮಾತ್ರ, ಅದು ಸಂಸ್ಕೃತ ಭಾಷೆಯಲ್ಲಿಲ್ಲ, ಇನ್ಯಾವುದೋ ಭಾಷೆ ಬೃಹತಿ ಸಹಸ್ರವಾಗಿ ಪ್ರಿಂಟ್ ಆಗಿದೆ, ಅದು ಸಂಸ್ಕೃತ ಭಾಷೆಯೇ ಅಲ್ಲ, ಅಷ್ಟು ತಪ್ಪು ಪ್ರಿಂಟ್ ಆಗಿದೆ. ಅದರಿಂದ ಜಮಖಂಡಿ ವಾದರಾಜಾಚಾರ್ಯರ ವ್ಯಾಖ್ಯಾನ ಅಂತ ನೀವು ಅದನ್ನು ಓದ್ಬಿಡಿ, ಅದು ಪ್ರಿಂಟ್ನಲ್ಲಿ ಇನ್ನೇನೋ ಆಗಿಬಿಟ್ಟಿದೆ, ಸಂಸ್ಕೃತ ಭಾಷೆಯೇ ಅಲ್ಲ, ಅದು ಬಹಳ ಅಬದ್ಧವಾಗಿ ಪ್ರಿಂಟ್ ಆಗಿದೆ. ವೀತ ಭಯ ನಾರಾಯಣ ಚತುಷ್ಪಾದ್, ವೀತ ಭಯ ಅಂತಂದ್ರೆ ಭಗವಂತನಿಗೆ ವೀತ ಭಯ ಅಂತ ಹೆಸರು. ಯಾಕೆ ಅಂದ್ರೆ ಅವನು ಸ್ವತಃ ಭಯ ದೂರ ಹೌದು, ಅವನು ಭಯ ದೂರ ಅಷ್ಟೇ ಅಲ್ಲ, ನಮ್ಮ ಭಯವನ್ನು ದೂರ ಮಾಡುವವನು ಅನ್ನೋ ಅರ್ಥ. ವೀತ ಭಯ ಅಂದ್ರೆ ಯಾರಿಂದ ನಾವು ವೀತ ಭಯರಾಗ್ತೇವೋ, ನಮ್ಮ ಭಯವನ್ನು ಪರಿಹರಿಸುವವ. ಅವನು ಭಯ ಇಲ್ಲದವನು ಒಂದು ದೊಡ್ಡ ಸಂಗತಿ ಅಲ್ಲ, ಅವನಿಗೆ ಭಯ ಯಾರಿಂದ ಭಯ ಆಗ್ಬೇಕು? ದ್ವಿತೀಯ ದ್ವೈ ಭಯಂ ಭವತಿ, ನಮ್ಮ ನನಗಿಂತ ಬಲಿಷ್ಠನಾದವ ಅಥವಾ ನನಗೆ ಸಮಾನನಾದವ ಇನ್ನೊಬ್ಬನಿದ್ರೆ ನನಗೆ ಭಯ. ಅವನು ಏಕಮೇವ ದ್ವಿತೀಯಂ ಬ್ರಹ್ಮ, ಅವನಿಗೆ ಸಮಾನನಾದವನು ಇಲ್ಲ, ಅವನಿಗೆ ಬಲಿಷ್ಠರಾದವನು ಇಲ್ಲ. ಮುಂದೆ ಹೇಳ್ತಾರೆ ವಿಗತಾಭ್ಯಧಿಕ ಸಮ ಅಂತ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಅದರಿಂದ ಸರಿಸಾಟಿ ಇಲ್ಲದವನು ಹೆದರಬೇಕು ಯಾಕೆ? ಹೆದರಬೇಕಾದವರು ನಾವು, ನಮ್ಮ ಹೆದರಿಕೆಯನ್ನು ತೆಗೆಯುವನು ಅಂತ. ವೀತ ಭಯ. ಆಮೇಲೆ ಇದನ್ನು ನಾನಾ ವಿಧವಾಗಿರತಕ್ಕಂಥ ಅರ್ಥಗಳನ್ನು ಇದಕ್ಕೆ ಮಾಡಬಹುದು. ಏನು ಅಂದ್ರೆ ವೀತ ಅಂತಂದ್ರೆ ಎಲ್ಲ ಕಡೆಗೆ ವ್ಯಾಪ್ತ ಅಂತ ಅರ್ಥ. ವೀತ ವಿ ಇತ ಅಂದ್ರೆ ವಿಶೇಷತಃ ಸರ್ವತ್ರ ವ್ಯಾಪ್ತನಾದವ ವೀತ. ಆಮೇಲೆ ಅವನು ಭಯ, ಭಾ ಅಂದ್ರೆ ಜ್ಞಾನ, ಯಾ ಅಂದ್ರೆ ಕೊಡುವುದು, ಭಂ ವ್ಯಾಪ ಜ್ಞಾನಪ್ರದನಾಗಿ ಸರ್ವಗತನಾಗಿದ್ದಾನೆ ಅನ್ನೋದು ವೀತ ಭಯ ಅನ್ನೋದಕ್ಕೆ ಅರ್ಥ. ವೀತ ಅಂದ್ರೆ ವಿಹ್ ಪಕ್ಷಿ ಪರಮಾತ್ಮನೋಹ ಅಂತ, ವಿ ಅಂದ್ರೆ ಗರುಡ, ವೀತ ಅಂದ್ರೆ ಗರುಡಾರೂಢ ಅಂತ ಅರ್ಥ, ಗರುಡ ವಾಹನ ಅಂತ ಅರ್ಥ. ಗರುಡಾರೂಢನಾಗಿ ದೈತ್ಯರಿಗೆ ಭಯಪ್ರದರಾಗಿದ್ದಾನೆ, ಆದ್ರಿಂದ ವೀತ ಭಯ. ಹೀಗೆ ಇದನ್ನು ಎಷ್ಟು ಬೇಕಾದರೂ ಅರ್ಥ ಮಾಡಬಹುದು, ನಮಗೆ ಅರ್ಥ ಕಮ್ಮಿ ಅಲ್ಲ, ಸಮಯ ಕಮ್ಮಿ ಇರೋದು, ಅರ್ಥ ಕಮ್ಮಿ ಇರೋದಲ್ಲ. ವೀತ ಭಯ ನಾರಾಯಣ, ನಾರಾಯಣ ಅಂದ್ರೂ ಹಾಗೆ, ನಾರಾಯಣ ಅಂತಂದ್ರೆ ಅರ ಅಂದ್ರೆ ದೋಷ, ಅರವಿ ದೂರ ಅಂತ ಹಿಂದೆ ಹೇಳಿದ್ದಾರೆ. ಅರಗಳ ಅಯಣ ಅಂದ್ರೆ ದೋಷಗಳಿಗೆ ಆಶ್ರಯರಾದವರು ಅರಾಯಣರು, ನಾವು ನೀವೆಲ್ಲ ಅರಾಯಣರು. ನಮಕ್ಕಿಂತ ಅವನು ಭಿನ್ನ, ಅವನು ದೋಷಕ್ಕೆ ಆಶ್ರಯ ಅಲ್ಲ, ಅವನು ನಿರ್ದೋಷ, ಆದ್ರಿಂದ ನಾರಾಯಣ. ಅರ ಅಂದ್ರೆ ದೋಷ, ದೋಷಕ್ಕೆ ವಿರುದ್ಧ ಅದು ನಾರ ಅಂದ್ರೆ ಗುಣ, ನಾರಗಳಿಗೆ ಗುಣಗಳಿಗೆ ಆಶ್ರಯ, ಆದ್ರಿಂದ ನಾರಾಯಣ. ಹಾಗಾಗಿ ನಾರಾಯಣಂ ಆಚಾರ್ಯ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬರೆದಿದ್ದಾರಲ್ಲ, ನಾರಾಯಣಂ ಗುಣೈ ಸರ್ವೈಹಿ ಉದೀರ್ಣಂ, ಇದು ಒಂದರ್ಥ. ನಾರ ಅಂದ್ರೆ ಗುಣಗಳು, ಅದಕ್ಕೆ ಅಯನ ಅಂದ್ರೆ ಆಶ್ರಯ, ಸರ್ವ ಗುಣಗಳಿಂದ ಪೂರ್ಣ, ಒಂದರ್ಥ ಆಯ್ತು. ಆಮೇಲೆ ದೋಷವರ್ಜಿತಂ ತಂದ್ರು, ಅರ ಅಂದ್ರೆ ದೋಷ, ಅದಕ್ಕೆ ಅಯನ ಅಲ್ಲ, ಅದರಿಂದ ಅರಾಯಣ ನಲ್ಲದವ, ದೋಷಗಳಿಗೆ ಆಶ್ರಯ ನಲ್ಲದವ, ದೋಷವರ್ಜಿತ ಅಂತ ಅರ್ಥ ಆಯ್ತು. ಆಮೇಲೆ ಜ್ಞೇಯಂ, ನರ ಅಂದ್ರೆ ಜೀವರು, ನರರಿಯಲ್ಲಿ ಇರತಕ್ಕಂತಹದ್ದು ನಾರ ಅಂದ್ರೆ ಜ್ಞಾನ, ಆ ಜ್ಞಾನದಿಂದ ಅಯನ ಅಂದ್ರೆ ಈಯತೆ, ಗಮ್ಯನಾದವ, ತಿಳಿಯಲ್ಪಡುವವ ನಾರಾಯಣ. ಅದರಿಂದ ಜೀವರಿಂದ ಸಾಧನೆಯ ಮೂಲಕ ತಿಳಿಯಲ್ಪಡತಕ್ಕಂಥ ವಸ್ತು, ಅದರಿಂದ ನಾರಾಯಣ. ಆಮೇಲೆ ಆಮೇಲೆ ನಾರ ಅಂದ್ರೆ ಜೀವ ಸಮುದಾಯ, ಜ್ಞಾನಿಗಳಾಗಿರತಕ್ಕ ಜೀವ ಸಮುದಾಯ, ಅವುಗಳಿಗೆ ಮುಕ್ತಿಯಲ್ಲಿ ಅಯನ ಆಶ್ರಯನ, ಅದರಿಂದ ಮುಕ್ತಿ ಗಮ್ಯನ, ಅದರಿಂದ ನಾರಾಯಣ. ಅದರಿಂದ ಸರ್ವಗುಣಪೂರ್ಣ, ದೋಷದೂರ, ಸರ್ವಶಾಸ್ತ್ರಜ್ಞೇಯ, ಸರ್ವ ಮುಕ್ತ ಗಮ್ಯ ಅನ್ನುವಂಥದ್ದು ಜ್ಞೇಯಂ ಗಮ್ಯಂ, ಇದು ನಾರಾಯಣ ಶಬ್ದದ ಅರ್ಥ. ಆಮೇಲೆ ನಾರ ಅಂತಂದ್ರೆ ನೀರು, ನೀರಿನಲ್ಲಿ ಮಲಗಿದವ ನಾರಾಯಣ, ಅಂದ್ರೆ ಸಮುದ್ರ ಶಾಯಿ ಅಂತ ಅರ್ಥ. ಕ್ಷೀರ ಸಮುದ್ರ ಶಾಯಿ ಆಗಬಹುದು, ಗರ್ಭೋದಕ ಶಾಯಿ ಆಗಬಹುದು. ಹೀಗೆ ನಾನಾ ವಿಧವಾಗಿ ಆ ಶಬ್ದ, ನಾ ಅರ ಅಂದ್ರೆ ದೋಷ, ನಾರ ಅಂದ್ರೆ ದೋಷ ಇಲ್ಲದವಳು ಅಂದ್ರೆ ಲಕ್ಷ್ಮಿ, ಅವಳಿಗೆ ಅಯನ ಅಂದ್ರೆ ಲಕ್ಷ್ಮೀಪತಿ ಅಂತ ಅರ್ಥ. ಹೀಗೆ ಈ ಶಬ್ದ ಅನೇಕ ವಿಧವಾಗಿರ್ತಕ್ಕಂಥ ಅರ್ಥದಿಂದ ತೆರೆದುಕೊಳ್ಳುತ್ತೆ. ವೀತ ಭಯ ನಾರಾಯಣ ಚತುಷ್ಪಾತ್, ಅವನು ನಾಲ್ಕು ಪಾದಗಳಿಂದ ಅಂದ್ರೆ ವಾಸುದೇವ ಸಂಕೃಷ್ಣ ಪ್ರದ್ಯುಮ್ನ ಅನಿರುದ್ಧ, ನಾಲ್ಕು ಪಾದಗಳಿಂದ
ಅಂದ್ರೆ ಪಾದ ಅಂದ್ರೆ ರೂಪ, ಪಾದಾಹ ಮಾತ್ರಾಹ ಈ ನಾಲ್ಕು ವರ್ಣಗಳಲ್ಲಿ ವ್ಯಾಪಿಸಿ, ತಾನು ಈ ನಾಲ್ಕು ವರ್ಣಗಳಲ್ಲೂ ಸಮದೃಷ್ಟಿಯಾಗಿ ವ್ಯಾಪಿಸಿಕೊಂಡು ಚತುಷ್ಪಾತು ತಾನೆಂದೆನಿಸಿ ತತ್ತಜ್ಜಾತಿ ಧರ್ಮ ಸುಕರ್ಮಗಳ ತಾ ಮಾಡಿ ಮಾಡಿಸುವ. ಆಯಾ ವ್ಯಕ್ತಿಯ ಜಾತಿ ಅಂದ್ರೆ ಹುಟ್ಟು ಗುಣ ಅಂತ ಅರ್ಥ, ಕ್ಯಾಸ್ಟ್ ಅಂತ ಅರ್ಥ ಅಲ್ಲ. ಜಾತಿ ಅನ್ನೋದಕ್ಕೆ ಸಂಸ್ಥೆಯಲ್ಲಿ ಎರಡು ಅರ್ಥ ಇದೆ, ಒಂದು ಜನುಹು ಜಾತಿ ಹೀ ಜನನಂ ಹುಟ್ಟು ಗುಣ, ಮತ್ತೊಂದು ಇಂಗ್ಲಿಷ್ನಲ್ಲಿ ನಾವು ಡಿಕ್ಷನರಿ ನೋಡಿ ಮಾಡಿಕೊಂಡ ಅರ್ಥ ಕ್ಯಾಸ್ಟ್ ಅಂತ. ತತ್ತಜ್ಜಾತಿ ಹುಟ್ಟು ಗುಣ, ಆ ಹುಟ್ಟು ಗುಣಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಧರ್ಮಕರ್ಮಗಳು ಗುಣಕರ್ಮ ವಿಭಾಗಶಃ, ಆ ಕರ್ಮಗಳನ್ನು ತಾನು ಮಾಡಿ ನಮ್ಮಿಂದ ಮಾಡಿಸ್ತಾ, ಯಾಕೆಂದ್ರೆ ಬಿಂಬ ಮಾಡಿದ್ರೆ ತಾನೇ ಪ್ರತಿಬಿಂಬ ಮಾಡೋದು. ಚೇತನರ ಒಳ ಹೊರಗೆ ಓತಪ್ರೋತನಾಗಿದ್ದು ಎಲ್ಲರಿಗೆ ಸಂಪ್ರೀತಿಯಲ್ಲಿ ಧರ್ಮಾರ್ಥ ಕಾಮಾದಿಗಳ ಕೊಡ್ತೀವನು. ಹೀಗೆ ಅವರವರೊಳಗೆ ಇದ್ದು ಅವರವರಿಂದ ಅವರವರು ಮಾಡಬೇಕಾದ ಕರ್ಮಗಳನ್ನು ಮಾಡಿಸಿ ಆ ಕರ್ಮಕ್ಕೆ ಫಲವಾಗಿ ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಕೊಡತಕ್ಕಂತಹ ಭಗವಂತ ಹೀಗೆ ನಾಲ್ಕು ವರ್ಣಗಳಲ್ಲಿ ನಾಲ್ಕು ರೂಪದಿಂದಲೂ ಸಮಷ್ಟಿಯಾಗಿ ನಾರಾಯಣ ರೂಪದಿಂದಲೂ ಎಲ್ಲರೊಳಗೂ ತುಂಬಿದ್ದಾನೆ ಅಂತ ಆ ವಿಭೂತಿಯನ್ನ ಅನುಸಂಧಾನ ಮಾಡುವನು. ಅರ್ಥಾತ್ ಬ್ರಾಹ್ಮಣನಲ್ಲಿ ಇರತಕ್ಕಂಥ ವಿಭೂತಿ ರೂಪ ಅನಿರುದ್ಧ ವಾಸುದೇವ ನಾಮಕವಾದ್ದು, ಕ್ಷತ್ರಿಯನಲ್ಲಿ ಇರತಕ್ಕಂಥ ಸಮಷ್ಟಿ ಇದು, ಅದರಲ್ಲಿ ಮತ್ತೆ ಅಸಾಧಾರಣವಾದ ರೂಪಗಳು ವಿಶೇಷ ಸನ್ನಿಧಾನಗಳಿವೆ. ಹೀಗೆ ಒಂದೊಂದು ವರ್ಣದಲ್ಲಿ ಇರತಕ್ಕಂಥ ಒಂದೊಂದು ವಿಭೂತಿ ರೂಪವನ್ನು ಅನುಸಂಧಾನ ಮಾಡಿದ್ದು.